ಸರಿ, ಈಗ ಬೆಳಗಾವಿ ಲೋಕಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸೋಲಿಸೋದ್ರ ಮೂಲಕ ಜಾರಕಿಹೊಳಿ ಬ್ರದರ್ ಸೇಡ್ ತೀರಿಸಿಕೊಂಡ್ರು ಅನ್ನುವಂತ ಚರ್ಚೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತದೆ. ನೋಡ್ರಿ, ಇಲೆಕ್ಷನ್ 5 ವರ್ಷಕೊಂಡು ಬರುವುದನ್ನ ಸೇಡು ಅದು ಏನಿರೋದಿಲ್ಲ. ಅವ್ರು ಒಳ್ಳೆ ಕೆಲಸ ಮಾಡಿ ಜನ ಅವ್ರಿಗೆ ಹೋಗಿಟ್ಟಾಕ್ರೆ ನಾವು ಒಳಗೆ ನಮಗೆ ಆಗ್ತದೆ. ಅದೇನು ಸೇಡ್ ಅಂತ ಇರೋದಿಲ್ಲ, ಯಾಕೆ 5 ವರ್ಷಕ್ಕೊಮ್ಮೆ ರಿನಿವಲ್ ಆಗಬೇಕು. ನಾವೇ ಏನು 10-20 ವರ್ಷ ಇರಾಕ್ಬಾರ್ದಿಲ್ಲ. ಈಗ ಮುಂದಿನ 4 ವರ್ಷ MLA ಬರೋದಾನೆ, ನಾವು ಒಳ್ಳೆ ಕೆಲಸ ಮಾಡಿದ್ರೆ ಜನ ನಮ್ಮ ಮತ ಹಾಕ್ತಾರ. ಇಲ್ಲ, ಈ ಸೇಡ್ ಅಡ್ರೆಸ್ ಇಲ್ಲ ಅಂತೇಳಿ ಭಾಷಣ ಮಾಡಿದ್ರು. ಇಲ್ಲ ಶೆಟ್ಟರ್ ನೋಡ್ರಿ, ಕಳೆದ 30-40 ವರ್ಷ ಅವರು ಶಾಸಕ ಇದ್ದಾವೆ, ಮುಖ್ಯಮಂತ್ರಿ ಆಗಿದ್ದಾರು, ವಿರೋಧ ಪಕ್ಷ ನಾಯಕರು, ಸ್ಪೀಕರ್ ಆಗಿದ್ದಾರು, ಅವರು ಹಿರಿಯರಿದ್ದಾರೆ. ಅವ್ರ ಬಗ್ಗೆ ಅಗೌರವಾಗಿ ಮಾತಾಡಿದ್ರಿಂದ ಈ ತರ ಆಗಿದೆ. ಯಾಕಂದ್ರೆ ಶೆಟ್ಟರ್ ಒಂದು ಒಳ್ಳೆಯವರು, ಸೌಮ್ಯ ಸ್ವಭಾವದವರು. ಅದಕ್ಕೆ ಜನ ಬೆಳಗಾವ್ ಗ್ರಾಮೀಣ ಆಗಲಿ, ಸೌತ್ ಆಗಲಿ, ನಾರ್ತ್ ಆಗಲಿ, ಅವ್ರ ಸ್ವಭಾವ ನೋಡಿ ಜನ ಅವ್ರಿಗೆ ಅಷ್ಟು ಮತ ಹಾಕಿದ್ದಾರೆ. ಒಳ್ಳೆಯವರು ಇದ್ದಾರೆ ಶೆಟ್ಟರ್ ಅಂತೇಳಿ. ಸರ್, ತಾವು ಈ ಸಲ ಪಕ್ಷೇತರ ಸ್ಪರ್ಧೆ ಮಾಡಿದ್ರಿ, ಏನಾದ್ರೂ ಯೋಚನೆ ಇದೆನಾ ಈ ಪಕ್ಷ ನಮ್ಮ ಚಾಯ್ಸ್? ನಾವು ಪಕ್ಷೇತರ, ಈ ಪಕ್ಷದಿಂದ ಸ್ಪರ್ಧೆ ಮಾಡಿ ನಾವು ಪಕ್ಷೇತರ ಇರೋದ್ರೆ ಅಲ್ಲಿ ಪ್ರಿಯಾಂಕಾಗ ಸಪೋರ್ಟ್, ಶೆಟ್ಟರ್ ಸಪೋರ್ಟ್. ಒಂದೇ ಪಕ್ಷದಾಗ ಹೋದ್ರೆ ಒಂದೇ ಕಡೆ ಕುಂಡಬೇಕಾಗತ್ತೆ. ಪಕ್ಷೇತರ ಆಗೇ ಇರೋರು ನಾವು. ಮುಂದಿನ ಬಾರಿ MLC ಪಕ್ಷೇತರ ಸ್ಪರ್ಧೆ ಮಾಡೋರು ನಾವು. ಪಕ್ಷ ಈಗ ನೋಡ್ರಿ, ಪಕ್ಷೇತರ ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ, ಆರಾಮಾಗಿರ್ತೀವಿ. ಈ ಪಕ್ಷ ಅಲ್ಲಿ ಹೋಗು ಇಲ್ಲಿ ಹೋಗು ಅದು ಮಾಡಿ ಇದು ಮಾಡೋ ನಮಗೇನಿಲ್ಲ. ಇಲ್ಲೇ ಗೋಕಾಕ್ ಫಿಕ್ಸ್. ಏ ಸಿದ್ದರಾಮಯ್ಯ ಖರ್ಗೆ ಸಾಹೇಬ್ ಅವ್ರು ನಮ್ ಗುರುಗಳು ಅವ್ರ, ಅದ ಹೆಂಗ್ ಬ್ರಾಕ್ ಬರ್ತೀರಿ? ಸರ್ಕಾರ ಬೀಳುತ್ತೆ ಅನ್ನುವಂತದ್ದು ಜೋರ್ ಮಟ್ಟದಲ್ಲಿ ಚರ್ಚೆಗಳು, ನಾಯಕರು ಹೇಳಿಕೆಗಳು ಕೇಳಿ ಬಂದಾಗ ಸರ್ಕಾರ ಏನ್ ಬೀಳಲಿಕ್ಕಿಲ್ಲ. ಯಾಕೆ ಸಿದ್ದರಾಮಯ್ಯವರು ಗಟ್ಟಿಯಾಗಿ ಅವ್ರು 5 ವರ್ಷ ಮುಖ್ಯಮಂತ್ರಿ ಆಗಿರೋದ್ರಿಂದ ಸರ್ಕಾರ ಏನು ಬೀಳುವ ಲಕ್ಷಣ ನಮ್ಗೇನು ಕಾಣ್ತಾ ಇಲ್ಲ. ಮಳೆ ಬೀಳ್ಬೋದ್ರೆ ಸರ್ಕಾರ ಏನು ಬೀಳುವ ಕಾಣ್ತಾ ಇಲ್ಲ. ಮಳೆ ಬೇಕಾದ್ರೆ ಬೀಳ್ಬೋದು. ಯಾಕೆ ಜೂನ್ ಸ್ಟಾರ್ಟ್ ಆಯ್ತಲ್ಲ ಹೇಗೆ ಸತೀಶ್ ಜಾರಕಿಹೊಳಿ ಅವರು ಏನಿಲ್ಲ ಇಲ್ಲ ಅವ್ರು ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ. ಸಿದ್ದರಾಮಯ್ಯ ಸತೀಶ್ ಬಹಳ ಒಳ್ಳೆ ಸಂಬಂಧ ಇದೆ. ಯಾರು ಅದನ್ನ ಇದನ್ನ ಮಾಡ್ಲಿಕ್ಕೆ ಹಂಗ ತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ 5 ವರ್ಷ ಇರೋರನ್ನ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋದ್ರಲ್ಲಿ ತಾವು ಒಬ್ರು ಆಗ್ಲಿ. ಅದು ಖರ್ಗೆ ಅವರಾಗ್ಲಿ ಯಾರು ಬೇಕಾದ್ರೆ ಇಡೀ ಇಂಡಿಯಾ ಒಕ್ಕೂಟ ಬಹಳಷ್ಟು ಪ್ರಧಾನಿ ಇದು ಚರ್ಚೆ ಆಗ್ತಾ ಇದೆ, ಸರ್ಕಸ್ ನಡೀತಾ ಇದೆ. ಅಂತ ಸಂದರ್ಭದಲ್ಲಿ ಕರ್ನಾಟಕದವರು ತಮ್ಮ ಗುರುಗಳು ನಾವು ಏನ್ ಆದ್ರೆ ದೇವ್ರು ನೋಡಿ ಅವರು ಪಾಪ ಎಷ್ಟು 40-50 ವರ್ಷ ರಾಜಕೀಯ ಮಾಡ್ಕೊಂಡ್ ಬಂದ್ರು. ಅವ್ರದ್ದು ನಶೀಬ್ದಲ್ಲಿ ಬರ್ದಿದ್ರೆ ಆಗ್ಬಹುದು. ಅದ್ ನೋಡ್ಬೇಕ್ರ ಮುಂದೆ ಅವ್ರ ಕಾಂಗ್ರೆಸ್ ಹೈಕಮಾಂಡ್ ಉತ್ತರ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಸತೀಶ್ ಜಾರಕಿಹೊಳಿ ಮುಂದಿನ ದಿನ ಸೀನಿಯರ್ ಅಂತ ಬರ್ಬೋದು. ಈಗೇನು ಕೊಡ್ತಾರೋ ಗೊತ್ತಿಲ್ಲ, ಮುಂದೆ ಬರ್ಬೋದು. ಯಾಕಂದ್ರೆ ಅವರು ಸೀನಿಯರ್ ಇರೋದಂದ್ರೆ, ಯಾಕಂದ್ರೆ ನಮ್ಮ ಈ ರಾಜ್ಯದಲ್ಲಿ ಸ್ವಲ್ಪ ಪ್ರಭಾವ ಇರೋದ್ರಿಂದ ಅವ್ರು ಮುಂದೆ ಕೊಡ್ಬೋದು. ಉತ್ತರ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಸತೀಶ್ ಜಾರಕಿಹೊಳಿ ಅವರು DCM ಆಗ್ಬೇಕು ಅನ್ನುವಂಥದ್ದು ಈ ಭಾಗದ MLAಗಳು ಆಗ್ಬೋದು. ಸೀನಿಯಾರಿಟಿ ಮ್ಯಾಗ ಹಂತ ಹಂತವಾಗಿ ಕೊಡ್ತಾರೆ. ಈ PWD ಮಿನಿಸ್ಟರ್ ಆಗೋದ್ರಿಂದ ರಾಜ್ಯದ ಎಲ್ಲ ರಸ್ತೆಗಳು ಅಭಿವೃದ್ಧಿ ಮಾಡ್ತಾ ಇದಾರೆ, ಅದೇ ತರ ಆಗ್ಬೋದು. ನೀವು ಕ್ಲೈಮ್ ಮಾಡ್ತೀವಿ ಏನಂತ DCM ಕೊಡೋದು ಆಗ್ಲಿಲ್ಲ ಮತ್ತೆ ಆದ್ರೆ ಮತ್ತೆ ಯಾರು ಬೇಡ ಅಂತ ಬರಲಿ ಮಾತ್ರ ಆದ್ರೆ ಮತ್ತೆ ಒಳ್ಳೇದನ್ನ ಆಗುತ್ತೆ. ಭವಿಷ್ಯ ಇದಿರಲ್ಲ ಬಿಲ್ಮೆ ಆಟ ಅಲ್ಲಿಗೋಸ್ಕರ ಕಡಿಮೆ ಆತ 25 ಇದ್ರೆ ಹತ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 Kannada ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 degree ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.